ಯಾರಪ್ಪ ನೀನು? ಸ್ವಾಮಿ, ನಾನು ವೈಷ್ಣವ ಮತದ ವೆಂಕಣ್ಣ ರೀ. ನನಗೆ ತಂದೆ ತಾಯಿ ಯಾರು ಇಲ್ರಿ. ಇರೋದು ಮಾವ ಒಬ್ಬ, ಅವ್ ನನ್ನ ಶಾಲೆಗೆ ಸೇರಿದೆ, ಈ ದನ ಕಾಯಕ್ ಬಿಟ್ಟಿದ್ದಾನ್ರಿ. ಅವು ಬೈತಾ ಇರ್ತವೆ, ನಾನು ನಿದ್ದೆ ಮಾಡ್ತಾ ಇರ್ತೀನಿ. ನನ್ನ ವಿದ್ಯಾಭ್ಯಾಸಕ್ಕೂ ಅಷ್ಟೇ ಸ್ವಾಮಿ. ನಿನಗೆ ವಿದ್ಯಾರ್ಥಿನಿಯಲ್ಲಿ ಅಷ್ಟೊಂದು ಆಸಕ್ತಿ ಇದೆಯೇನಪ್ಪ? ನಮ್ಮೊಂದಿಗೆ ಬಾ, ಚಕ್ರಾಂಕನ ಮಾಡುತ್ತೇವೆ. ವಿಪತ್ತು ಒದಗಿದಾಗ ಶ್ರೀ ರಾಘವೇಂದ್ರ ಎಂದು ಶ್ರೀಹರಿ ಕಾಪಾಡುತ್ತಾರೆ. ಸ್ವಾಮಿ, ನಾನು ಕಿರೀಟಿಗಿರಿಯ ರಘುನಾಥ ದೇಸಾಯಿ. ತಮ್ಮ ಆಗಮನದ ಸುದ್ದಿ ಉತ್ತರ ಕರ್ನಾಟಕದಲ್ಲೆಲ್ಲ ಹಬ್ಬಿದೆ. ತಾವು ದಯಮಾಡಿ ನಮ್ಮ ಊರಿಗೆ ಬಂದು ಪಾದ ಸೇವೆ ಸ್ವೀಕರಿಸಬೇಕು. ನಾಳೆ ನಮ್ಮ ದೇವರ ಪೂಜೆ ನಿಮ್ಮ ಮನೆಯಲ್ಲಿ ಆಗಬೇಕೆಂದು ಹರಿ ಇಚ್ಛೆ ಇದ್ದರೆ ಅಗತ್ಯವಾಗಿ ಆಗಲಿ. ನಮಸ್ಕಾರ, ದಯಮಾಡಿ. ಓಹೋಹೋ, ಬರಬೇಕು ಬರಬೇಕು. ತಾವು ಬರ್ತೀರೋ ಇಲ್ವಂತಿದ್ದೆ. ಊರಿಗೂರೇ ಬಂದಿರುವಾಗ ನಾವು ಬರ್ದೇ ಇರ್ತೀವಿ. ದೇವರ ದಿಂಡ್ರಿಗಿಂತ ತಮ್ಮ ಆಹ್ವಾನ ದೊಡ್ಡದಲ್ವೇ. ಎಲ್ಲ ಶ್ರೀಗಳವರ ದಯ. ಸೀತಾ, ಸೀತಾ, ಏನು ಅಂದ್ರೆ? ಅಡಿಗೆ ಮನೆ ಕಡೆ ಹಾಗೆ ಒಂದ್ಸಲ ನೋಡ್ಕೊಂಡು ಬಾ ಹೋಗು. ಎಲ್ಲ ತಯಾರಾಗಿದೆಯಮ್ಮ. ನೀ ಚೀರ ಒಂದು ಕುದ್ದು ಬಿಟ್ರೆ ಆಗ್ಬೇಕು. ಏನ ಶ್ರೀಧರು, ಇಲ್ಲೇನ್ ಮಾಡ್ತಾ ಇದ್ದಿ? ಏನ್ ಆಚಾರ್ರೆ, ಚಿಕ್ಕದೇ ತಾಯನ್ನ ಅಡಿಗೆ ಉತ್ತಾರಿಗೆ ಬಿಟ್ವೇನು? ಈ ಚಿಕ್ಕ ವಯಸ್ಸಲ್ಲ ಅದೇನು ಭಕ್ತಿ ಅಂತೀರ? ತಾವು ಹೆಣ್ಣಿನ ಸ್ವೀಕರಣೆ ಮಾಡಿಟ್ಟಿದ್ದೀನಿ ಈ ಕೊಡದಪ್ಪನಲ್ಲಿ. ಒಂದ್ ತೊಟ್ಟು ಮುಟ್ಲಿಲ್ಲ ಬೇಕು ಅಂತ ಕೇಳಲಿಲ್ಲ ನೋಡಿ. ಮತ್ತೆ ಹಾಗೇನು ರಾಜ? ಹಾ ಸರಿ, ಬಾಕಿ ಎಲ್ಲ ಭಕ್ಷ್ಯಗಳು ಎಲ್ಲ ತಯಾರಾಗಿದೆಯಮ್ಮ, ನಡೀರಿ ತೋರಿಸ್ತೀನಿ. ಸ್ನಾನಕ್ಕೆ ಬಂದ ಕೀಟ ಪ್ರಾಣಾಪಾಯವನ್ನು ಲೆಕ್ಕಿಸಲಿಲ್ಲ. ಶ್ರೀಧರ, ಬೇರೆ ತೀರ್ಥ. ಶ್ರೀಧರ ಎಲ್ಲಿ ಹೋದ? ಇಲ್ಲೇ ಇದ್ದಲ್ಲಮ್ಮ. ಆಚಾರ್ಯ, ಆಚಾರ್ಯ, ನಾನು ಮೈಲಿಗೆ ಮುಟ್ಟುಬಿಟ್ಟೆ, ಆಮೇಲೆ ಬರ್ತೀನಿ ಅಂತ ಗುರುಗಳು ಹೇಳ್ಬಿಡಿ. ಹೋಗಿ ಆಚಾರ್ಯ. ಸೀತಾ, ಏನು ಮಾಡುದು ಈಗ? ಸೀತಾ, ಯಾಕೋ ಇನ್ನೂ ತೀರ್ಥಪ್ರಸಾದಕ್ಕೆ ಬರಲೇ ಇಲ್ಲವಲ್ಲ? ಅವ್ರು ಯಾವುದೋ ಮೈಲಿಗೆ ಮುಟ್ಬಿಟ್ರಂತೆ, ಮಡಿ ಉಟ್ಕೊಂಡು ಬಂದು ತಗೊಳ್ತೀನಿ ಅಂತ ಹೇಳಿ ಕಳಿಸಿದ್ದಾರೆ. ಅವರು ಹೇಗಿದ್ರೆ ಹಾಗೆಯೇ ಬರಬೇಕೆಂದು ದೇವರ ಆಜ್ಞೆ ಆಗಿದೆ. ಬರ. ಅಯ್ಯಯ್ಯೋ, ಮಡಿ ಮೈಲಿಗೆ ಏನಿಲ್ಲ ನೋಡಿ ಎತ್ತಿಗಳಿಗೆ. ಯಾಗಿದ್ರೆ ಹಾಗೆ ಕರ್ತರ್ಬೇಕಂತೆ. ಬೂಟಾತಿಗೆ ಹಣವಂತನಾಗಿದ್ರೆ ದೇವರು ತೀರ್ಥ ಪ್ರಸಾದ ಎಲ್ಲ ಮಡಿಯಲ್ಲಿರ್ಲಿ ಮೈಲಿಗೆಯಲ್ಲಿರ್ಲಿ ಮನೆ ಬಾಗಿಲಿಗೆ ಬಂದು ಕಾಯ್ತವೆ ನೋಡ್ರಿ. ಬನ್ನಿ ದೇಸಾಯಿಯವರೇ, ಬಾ ತಾಯಿ. ದೂರದಲ್ಲಿ ಏಕೆ ನಿಂತೀರಿ? ಹತ್ತಿರ ಬನ್ನಿ.
ನೋಡಿದ್ರಾ ನೋಡಿದ್ರಾ, ಇನ್ನೊಂದು ಕ್ಷಣ ಹೋದ್ರೆ ತಲೆ ಮೇಲೂ ಕೂರಿಸ್ಕೋತಾರ ನೋಡ್ರಿ. ಎಲ್ಲಿ ನಿಮ್ಮ ಮನೆ ಶ್ರೀಧರ? ಚೆಂಡಿ ಹಿಡಿದು ಅಳುತ್ತಾ ಇದ್ದ ಅವನ ವೇಣುಗೋಪಾಲ ಮನೆಗೆ ಕಳುಹಿಸಿಕೊಟ್ಟೆ, ಅದಕ್ಕೆ ನಿಧಾನವಾಯಿತು. ನಿಮ್ಮ ಮಗನೇ ನಮ್ಮ ವೇಣುಗೋಪಾಲ, ಅವನಿಲ್ಲದೆ ನಿಮಗೆ ತೀರ್ಥ ಕೊಡುವುದೂ ಇಲ್ಲ, ನಾವು ಭಿಕ್ಷೆ ಸ್ವೀಕರಿಸುವುದೂ ಇಲ್ಲ. ಪರೀಕ್ಷೆ ಮಾಡಬೇಡಿ ಗುರುಗಳೇ, ಅವನಿನ್ ಬರುವ ಹಾಗಿಲ್ಲ. ಅಂದರೆ ಈ ಕರಣೆ ಗಟ್ಟಿನಲ್ಲಿ ಬಿದ್ದು ಅವನ್ ಸತ್ತೋದ. ನಮ್ಮ ರಾಮ ನಿಮ್ಮ ಮನೆಗೆ ಬಂದಿರುವಾಗ ನಿಮ್ಮ ಮಗ ಮೃತನಾದನು, ಆ ದೇಹವಿಲ್ಲಿ. ದೇವತಾರಾಧನೆಗೂ ಸಮಾರಾಧನೆಗೂ ಭಂಗ ಬರಬಾರದೆಂದು ಬಚ್ಚಿಟ್ಟು ಬಿಟ್ಟೆವು. ಮನುಷ್ಯರ ಕಣ್ಣಿಂದ ಬಚ್ಚಿಡಬಹುದು, ದೇವರ ಕಣ್ಣಿಂದ ಮುಚ್ಚಿಡಬಲ್ಲಿರ. ಹೋಗಿ ಆ ದೇಹವನ್ನು ತನ್ನಿ, ಹೋಗಿ ತೆಗೆದುಕೊಂಡು ಬಂದಿದೆ ತಾಯಿಗೆ. ಸತ್ತವನಿಗೆ ಸಂಜೀವಿನಿ ಕೊಡ್ತಾರಪ್ಪ ಕಲಿಯುಗದ ಆಂಜನೇಯ. ಇದೆಲ್ಲ ಮೊದಲೇ ಮಾತಾಡಿಕೊಂಡು ಮಾಡುವ ಹಂಚಿಕೆ ಇರಬೇಕು. ಒಂದ್ ವೇಳೆ ಬದುಕ್ದ ಅವ್ರ ಮಗ ಅನ್ನಿ, ನಾವು ಬೇರೆ ತರ ಮಾಡಿದ್ರಾಯ್ತು. ಹೇಗೆ? ಹರಯೇ ನಮಃ. ಮಹಾಮಹಿಮ, ನಮ್ಮ ಕುಲವನ್ನೇ ಉದ್ಧಾರ ಮಾಡಿಬಿಟ್ಟು ಶ್ರೀಹರಿಗೆ ಪ್ರೀತಿಯಾಗಿ ಈ ಕಿರೀಟಗಿರಿಯ ಜಹಗೀರಿಯನ್ನು ತಾವು ಸ್ವೀಕರಿಸಬೇಕು. ಪ್ರಾಣದಾನ ಮಾಡಬೇಕು. ಈಗೊಂದು ಗಳಿಗೆಗೆ ಮೊದಲು ಕಲ್ಲು ಗುಂಡಾಗಿದ್ದ, ಇದ್ದಕ್ಕಿದ್ದಾಗೆ ಬಾಯಿ ಬಿಟ್ಬಿಟ್ಟ. ನಿಜವಾಗಿ ಸತ್ತವನನ್ನು ಬದುಕಿಸಲಾರನಪ್ಪ. ಅಂದ್ರೆ ದೇಶಾಯರ ಮಗ ಸುಳ್ಳು ಸುಳ್ಳು ಸತ್ತನೇನ್ರಿ? ಅವನ ಆಯಸ್ಸಿನ್ನು ಉಳಿದಿತ್ತು. ಇವನ ಆಯಸ್ಸು ಇನ್ನೂ ಉಳಿದಿಲ್ಲೇನ್ರಿ? ಖಂಡಿತವಾಗಿಯೂ ಇಲ್ಲ. ಇಲ್ವೇ? ಖಂಡಿತವಾಗಿ ಇಲ್ವೇ? ಇವರು ದೊಡ್ಡ ಮಹಾನುಭಾವರಲ್ವೇ, ಬನ್ರಿ ಹೋಗೋಣ. ಕೇಶವ ಹೇಳು. ಏಯ್ ಹೇಳು ಅಂದ್ರೆ ಕೇಶವ. ಏಯ್ ಕೇಶವ, ಕ್ಷಮಿಸಿ ಗುರುಗಳೇ, ನಮ್ಮನ್ನು ಕ್ಷಮಿಸಿ, ಅವನನ್ನು ಕಾಪಾಡಿ. ಅವನು ನಿಜವಾಗಲೂ ಸತ್ತೋದೆ ಗುರುಗಳೇ, ಅವನನ್ನು ಕಾಪಾಡಿ. ಅವನು ಅಳೆದ ಆಯಸ್ಸನ್ನು ನಾವು ಬದಲಿಸಲಾರೆವು, ಉಳಿದಿದ್ದರೆ ಉಳಿಸಬಲ್ಲೆವಷ್ಟೇ. ಗುರುಗಳೇ, ಶ್ರೀಪಾದ ಸ್ವಲ್ಪ ನಿಲ್ಲಿಸಿ. ಅಲ್ಲಿ ಕಾಣುವ ಬಂಡೆಯ ಮೇಲೆ ಸ್ವಲ್ಪ ಕಾಲ ವಿಶ್ರಮಿಸಿಕೊಳ್ಳುತ್ತೇವೆ. ರಾಮದೇವರು ಕುಳಿತ ಜಾಗದಲ್ಲೇ ಕುಳಿತು ತಿರುಗಾ ನನಗೆ ದರ್ಶನ ಕೊಟ್ಟಿಯ. ನಮಸ್ಕಾರಪ್ಪ. ಏನು ಇದು? ಶ್ರೀರಾಮ ಪಾದ ಸ್ಪರ್ಶವಾದ ಶಿಲೆಯೇ? ನನಗೆ ಪೂರ್ವ ಜನ್ಮದ ಸ್ಮರಣೆ ತಂದುಕೊಟ್ಟ ಪುಣ್ಯಾತ್ಮ ಯಾರಪ್ಪ? ಓಹೋ, ಕನಕರಲ್ಲವೇ? ಕನಕರೇ, ಈ ಜನ್ಮದಲ್ಲಿ ಒಬ್ಬರನ್ನೊಬ್ಬರು ಸಂಧಿಸಬೇಕೆಂಬ ಪೂರ್ವ ಜನ್ಮದ ನಿಮ್ಮ ಇಚ್ಛೆಯನ್ನು ನಿಜಪಡಿಸಿಬಿಟ್ಟಿರಿ. ಇನ್ನೂ ನಿಮ್ಮ ಕರ್ಮ ಹರಿಯಲಿಲ್ಲವೇ? ಹೆಂಗನ ಮಾಡಿ
ಈ ದೇಹದ ಭಾರ ಕಳೆದು ಬಿಡು ನನ್ನ ತಂದೆ. ನನಗೂ ಹಾಗೆ ಅನ್ನಿಸಿದೆ. ಮೂಲ ರಾಮನ ಇಚ್ಛೆ ಹೇಗಿದೆಯೋ ಯಾರು ಬಲ್ಲರು? ಅದಿರಲಿ, ಹಳೆಯ ಪರಿಚಯವೆಂದು ಏನು ತಂದಿದ್ದೀರಿ? ಕೃಷ್ಣ ಕುಚೇಲನ್ ಕೇಳ್ದಂಗೆ ಕೇಳ್ತಿದ್ಯಲ್ಲಪ್ಪ. ಆಗ್ಲಿ ನನ್ನಪ್ಪ, ಆಗ್ಲಿ, ಮಾನವಿ ಹನುಮಂತರಾಯನ ಗುಣಿ ಹತ್ರ ಕಾಣ್ತೀನಿ, ಬರ್ತೀನಿ ನನ್ನಪ್ಪ, ಬರ್ತೀನಿ, ಬರ್ತೀನ ನೋಡ್ಯ. ಶ್ರೀಧರ, ಮಾನವಿ ಹತ್ತಿರದ ಪ್ರಾಣದೇವರ ಗುಡಿಯಲ್ಲೇ ನಮ್ಮ ಚಾತುರ್ಮಾಸದ ವ್ರತ ಪೂಜೆಗಳು ನಡೆಯಬೇಕೆಂದು ಶ್ರೀಹರಿಯ ಇಚ್ಛೆ. ನನ್ನ ಮಗಳಿಗೆ ಎರಡು ಕಣ್ಣೂ ಕಾಣಿಸುವುದಿಲ್ಲ, ಶ್ರೀಗಳು ದಯಮಾಡಿ ಗುಣಪಡಿಸಬೇಕು. ಶ್ರೀಹರಿ, ಸ್ವಾಮಿ, ಪ್ರಾಯಕ್ಕೆ ಬಂದ ನನ್ನ ಮಗನಿಗೆ ಹುಚ್ಚು ಹಿಡಿದಿದೆ. ಶ್ರೀಹರಿ, ದಯಮಾಡಿ ನೀವು ಕಾಪಾಡಬೇಕು. ಶ್ರೀಹರಿ, ನನ್ನ ವಂಶಕ್ಕೆ ಒಂದೇ ಒಂದು ಮಗ, ಅವನಿಗೆ ಬಹಳ ಇಷ್ಟ. ಶ್ರೀಹರಿ, ಶ್ರೀಹರಿಯೇ ನಿನ್ನಲ್ಲಿ ಬೇಡನ ವರವನ್ನು, ಶಾಪ ಒಂದೇ ಒಂದು ಕೈ ಚಾಚಿ ಕೋರುವೆನು. ಎಲ್ಲರ ತಪ್ಪಿಗೂ ಎನ್ನನೇ ದಂಡಿಸು, ಎಲ್ಲರ ಕಣ್ಣೀರ ಎನ್ನಲೇ ಹರಿಸು, ಕುರುಡಂಗೆನ್ನ ಕಣ್ಣಾಗುಳಿಸು, ಹುಚ್ಚನಿಗೆನ್ನ ಮೆಚ್ಚು ಮದ್ದಾಗಿಸು. ಜನಸೇವೆಗೆ ಈ ಜನ್ಮ ಸಾಲದಿರೆ, ಯುಗ ಯುಗಗಳಲ್ಲೂ ಎನ್ನನೇ ಇರಿಸು, ಎನ್ನನೇ ಇರಿಸು. ಅಪ್ಪ, ಬಂದ್ಬಿಟ್ಟಪ್ಪ ನಾನು. ಓ ಕನಕ, ಬಂದಿಯ? ನನ್ನ ದೇವರಿಗಾಗಿ ಏನನ್ನು ತಂದಿದ್ದೀಯಪ್ಪ? ಏನೂ ಸಿಗ್ಲಿಲ್ಲ ನಕ್ಕದ್ದೆ, ಮನೆಯಲ್ಲಿ ನಿನ್ನೆಯಿಂದ ಉಪವಾಸ, ಬರೀ ಕೈಲಿ ಬರಬಾರ್ದು ಅಂತ ಹೇಳಿ ಇದು ಈ ಸಾಸಿವೆ ಕಾಳು ತಂದೆ. ಕೊಡು ಪುಣ್ಯಾತ್ಮ, ಸಾಸಿವೆಯನ್ನು ತಂದು ಇಲ್ಲಿ ಎಲ್ಲರನ್ನೂ ಸೋಸುತ್ತಿರುವೆಯ? ಶೋಧಿಸು, ಶೋಧಿಸು. ಸುಬ್ರತ, ಇಂದಿನ ಅಡಿಗೆಯಲ್ಲಿ ಆ ಸಾಸಿವೆಯನ್ನು ಬಳಸಿಬಿಡಪ್ಪ. ವ್ರತಕಾಲ, ಸಾಸಿವೆಯು ನಿಷೇಧವಲ್ಲವೇ? ದೇವರಿಗೆ ಭಕ್ತನು ಬೇಡವಾದಾಗ ಈ ಸಾಸಿವೆಯೂ ಬೇಡವಾಗುತ್ತದೆ. ಹೋಗು, ಶಬರಿ ಎಂಜಲು ತಿಂದ ನನ್ನ ರಾಮ ಕನಕನ ಕೈ ಸಾಸಿವೆಯಲ್ಲಿ ಕಹಿಯನ್ನೇನೂ ಕಾಣಲಾರ. ಏನು ಕನಕದಾಸರೇ, ತಪ್ಪಾಗಿ ತಪ್ಪಾಗಿ. ಪೂರ್ವ ಜನ್ಮದಲ್ಲಿ ನಮಗೇ ದೇವರನ್ನು ತೋರಿಸಿದವು, ಈಗ ದೇವರ ಪಾದ ಸೇರಿಸೆಂದು ನಮ್ಮನ್ನೇ ಕೇಳುತ್ತಿದ್ದಾನೆ. ನಾನು ಭೋಜನಕ್ಕೆ ಮುಂಚೆ ಊರಿಗೆ ಪ್ರಯಾಣ ಮಾಡ್ತೇನೆ, ಶ್ರೀಗಳವರು ಹನುಮಂತ್ರಾಕ್ಷತೆಯನ್ನು ದಯಪಾಲಿಸಬೇಕು. ಏಕೆ ಟಿಪ್ಪಣಿಕಾರರೇ, ಸಾಸಿವೆಯನ್ನು ಅಡಿಗೆಗೆ ಉಪಯೋಗಿಸುತ್ತೇವೆಂತೆ? ಸಾಸಿವೆ ಹೋಮದ್ರವ್ಯವಲ್ಲವೇ? ತಾವು ಸರ್ವನ್ನೂ ತಿಳಿದವರು, ದಯಮಾಡಿ. ಅಗತ್ಯವಾಗಿ ಆಗಲಿ ಶ್ರೀನಿವಾಸಾಚಾರ್ಯರೇ, ತೆಗೆದುಕೊಳ್ಳಿ. ಶ್ರೀಗಳವರೇ, ನನ್ನ ಕೈ ಮುಟ್ಟುತ್ತಲೇ ಅಕ್ಷತೆಯು ಕಪ್ಪಾಯ್ತೇಕೆ? ಮನಸ್ಸಿನ ಕಪ್ಪು ಅಕ್ಷತೆಯಲ್ಲೂ ಕಲಸಿ ಬರುತ್ತಿದೆ, ನಾನೇನು ಮಾಡಲಪ್ಪ. ಕ್ಷಮಿಸಿ, ನನ್ನದು ಸರ್ವಾಪರಾಧವಾಯಿತು. ಅವನು ಕೀಳಿ ಜಾತಿಯವನಿದ್ದರೂ ತಾವು ವ್ರತಭಂಗ ಮಾಡಿದಂದರೂ ತಪ್ಪು ತಿಳಿದು ನಾನು ಊರಿಗೆ ಹೊರಟಿದ್ದೆನು, ದೇವರು ನನ್ನ ಕಣ್ಣು ತೆರೆಸಿಬಿಟ್ಟ. ಕ್ಷಮಿಸಿ, ನನ್ನನ್ನು ಕ್ಷಮಿಸಿ. ತನ್ನ ಕುತ್ತಿಗೆಯನ್ನು ಹಿಚುಕಿ ನೇಣು ಹಾಕುವ ಮನುಷ್ಯನಿಗೆ ಹೆದರಿ ಅಚ್ಚ ಮಲ್ಲಿಗೆ ಹೂ ತನ್ನ ಸುಗಂಧ ಬೀರದೇ ಇರುತ್ತದೆಯೇ? ಹಾಗೆಯೇ ಅಲ್ಲವೇನಪ್ಪ ನಮ್ಮ ಕನಕ? ನನ್ನ ತಂದೆ ರಾಘವೇಂದ್ರ, ಆ ಪರಿಮಳದ ಹೊರೆಯೆಲ್ಲ ನಿನ್ನಪ್ಪ ಆಗಿದ. ನಾನು ಕಾಡು ಮಲ್ಲಿಗೆ ಇದ್ದೆ, ಕಾಡಿನಲ್ಲಿ ಹುಟ್ಟಿ ಮಣ್ಣಲ್ಲಿ ಮಣ್ಣಾಗಿ ಹೋಗೋ. ಬರ್ಬೇಕು ಗೋವಿಂದ, 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 ಗೋವಿಂದ. ಒಳಗೂ ಹೊರಗೂ ಒಳ್ಳೆಯದ ನೆನೆಸಿ ಇಳೆಯ ನಿಂದೆಗಳೆಲ್ಲವ ಸಹಿಸಿ
ಬಾಳೆಯ ಮರದಂತೆ ದೇಹವ ಬೆಳೆಸಿ, ಬಾಗಿದ ಗೊನೆಯಂತೆ ನಮ್ರತೆ ಸಲ್ಲಿಸಿ, ಮರಣವನ್ನಪ್ಪಿದೆಯ ಕನಕ, ಮರಣವನ್ನಪ್ಪಿದೆಯ ಪುಣ್ಯಾತ್ಮ. ಪ್ರಭು, ಪ್ರಾಣದೇವ, ಪ್ರಭು, ನನ್ನ ಕನಕನನ್ನು ನಿನ್ನ ಪಾದಾರವಿಂದಕ್ಕೆ ಸೇರಿಸಿಕೊಂಡೆಯ ತಂದೆ. ಈ ಪವಿತ್ರ ಜೀವಿಯ ನೆನಪಾಗಿ ಇಲ್ಲೇ ಯಾರಾದರೂ ಒಂದು ಧ್ವಜಸ್ತಂಭವನ್ನು ನಡೆಸಿಕೊಡುವಿರಾ? ನಾನು ನಡೆಸಿಕೊಡುತ್ತೇನೆ. ಶ್ರೀಪಾದಂಗಳವರ ಆಜ್ಞೆಯನ್ನು ಶಿರಸಾವಹಿಸಿ ನಾನು ನಡೆಸಿಕೊಡುತ್ತೇನೆ. ಯಾರು? ವೆಂಕಣ್ಣ. ಅಂದೊಂದು ದಿನ ದನ ಕಾಯುತ್ತಿದ್ದವನು ಶ್ರೀಗಳವರ ಅನುಗ್ರಹದಿಂದ. ಇಂದು ಅದ್ವಾನಿ ನವಾಬ ಅಸದುಲ್ಲಾ ಖಾನ್ ರವರ ದಿವಾನ. ನನ್ನ ಮತ್ತು ನಮ್ಮ ನವಾಬರ ಸೇವೆಯನ್ನು ಸ್ವೀಕರಿಸಲು ತಾವು ದಯವಿಟ್ಟು ಅದ್ವಾನಿಗೆ ದಯ ಮಾಡಬೇಕು. ನನ್ನ ನವಾಬ ಶ್ರೀಹರಿ, ಅವನು ಕರದಲ್ಲಿಗೆ ಬರುತ್ತೇನೆ, ಕುಣಿಸಿದಂತೆ ಕುಣಿಯುತ್ತೇನೆ. ಇವತ್ತು ಏನು ಸಿಗ್ಲಿಲ್ಲ ವೆಂಕು. ಹೋಗ್ಲಿ ಸುಂದಿ, ನಮ್ಮ ಸಂಸಾರದ ಕಷ್ಟ ಅವ್ರ ಕಣ್ಣಿಗೆ ಕಾಣದ ಹಾಗೆ ನೋಡ್ಕೋಬೇಕಷ್ಟೇ. ಪರಮಾತ್ಮ ನಮ್ಮನ್ನ ಪರೀಕ್ಷೆ ಮಾಡ್ತಾ ಇದ್ದಾನೆ ವೆಂಕು. ಮಾಡ್ಲಿ ಬಿಡಿ, ನಾವು ಏನು ಕುಗ್ಗೋಲ ಬುಗ್ಗೋಲ ಅಂತ ತೋರಿಸಿದ್ರೆ ಆಯ್ತಾ ದೇವ್ರಿಗೆ? ನೀವು ಮಾತ್ರ ಆ ಹುಡುಗರ ಎದುರಿಗೆ ಬೇಜಾಡ್ಬೇಡಿ, ಬನ್ನಿ. ತುಳಸಿ, ನಿನ್ ನೋಡಕ್ಕೆ ಬರ್ತಿದ್ದೆ. ತಗೊಳಿಕ ತುಳಸಿ, ಇದೇನಮ್ಮ ಇದೆಲ್ಲ? ನಿಮ್ ಯಜಮಾನ್ರು ಬರೀ ಕೈನಲ್ಲಿ ಬಂದಿದ್ದನ್ನು ನೋಡ್ದೆ, ಅದಕ್ಕೆ. ಅಯ್ಯೋ ತುಳಸಿ, ನನ್ನೆಲ್ಲ ಕಷ್ಟದಲ್ಲೂ ಮಾನ ಕಾಪಾಡೋದು ನಿಂತಿರೋ ನೀನು, ಯಾವ ಜನ್ಮದ ತಾಯಿನೇ? ಅಕ್ಕ, ನನಗೆ ಹೊಗಳಿಕೆ ಇರಿಸಲ್ಲ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಿದೆ ತಾನೆ. ಮೊದಲು ಇದನ್ನು ತಗೊಂಡು ಹೋಗಿ ಏನಾಗ್ಬೇಕು ಅದನ್ನು ನೋಡಿ. ಹೋಗಿಕ ಸರಸ್ವತಿ, ನಾವು ನಮ್ಮ ಊರು ಹೊರಟು ಹೋಗೋಣವೆ. ನಾನು ಅದನ್ನು ಯೋಚನೆ ಮಾಡ್ತಾ ಇದ್ದೀನಿ. ಅಷ್ಟೇನು ಯಾತ್ರ ಪ್ರಯಾಣಕ್ಕೆ? ದೊಡ್ಡ ವಿದ್ವಾಂಸ, ಬಡವ್ರ ಮನೇಲಿ ಎಷ್ಟು ದಿನ ಇರ್ತಾನೆ ಹೇಳಿ ಪಾಪ. ಅಕ್ಕ ಅಕ್ಕ, ಅಮ್ಮ ಇದ್ದಿದ್ರೆ ಈ ಮಾತಂತಿದ್ಲೆ? ಅಮ್ಮ ಇದ್ದಿದ್ರೆ ಅವಳು ಬಿಟ್ಬಿಟ್ಟು ಹೊರಟೋಗ್ತಿದ್ಯಲ್ಲ ನೀನು. ಅವ್ರದ್ದೇನು ತಪ್ಪಿಲ್ಲ ಅತ್ತಿಗೆ, ನನಗಿರೋ ಬಂಧು ಬಳಗ ಎಲ್ಲ ನಮ್ಮ ಮಾವ ಒಬ್ರೆ, ಅವ್ರ ನೋಡ್ಬೇಕು ಅಂತ ಅಷ್ಟೇ. ನೀವು ಬೇಡ ಅಂದ್ರೆ. ಚೇಚೆ, ಹಾಗೆಲ್ಲ ತಿಳ್ಕೊಬೇಡಮ್ಮ. ನೀವು ಬಂದು ನಾಲ್ಕಾರು ದಿವಸಗಳು ಇರಲಿಲ್ವಲ್ಲ ಅಂತ ಅಷ್ಟೇ. ಮೈ ತುಂಬಾ ಒಂದ್ ಸೀರೆ ತಕ್ಕೊಳ್ಳಿಲ್ಲ, ತಲೆ ನೋಡ್ ನೀರ್ ಹಾಕ್ಲಿಲ್ಲ, ಎಲೆ ನೋಡ್ ಅನ್ನ ಹಾಕ್ಲಿಲ್ಲ. ನಂಗೆ ಬೇರೆ ಮನೆ ಎಲ್ಲಿದೆ ಅತ್ತಿಗೆ? ನನ್ನ ಆಯಸ್ಸೆಲ್ಲ ಇನ್ನೇ ಮನೆ ಅನ್ನ ನೀರ್ನಲ್ಲೇ ಕಳಿಬೇಕು. ಏನೋ ಆಸೆ ಆಯ್ತು ಹೇಳಿದೆ. ಹೋಗ್ಬೇಕಂದ ಹೋಗ್ಬಾ, ಎಲ್ಲೋ ಹೇಗೋ ಎಲ್ಲ ಚೆನ್ನಾಗಿದ್ರಾಯ್ತು. ಅವನ್ನ ನೆರಳ ಕಾಪಾಡಮ್ಮ. ನನ್ ಸರಸ್ವತಿ ಊರ್ ಹೊರಟಿದ್ದಾಳೆ ಕಣೆ. ಗಾಡಿ ಆಗ್ಲಿ ಸರಸ್ವತಿ, ತಗೊಮ್ಮ ತಗಮ್ಮ.